ಬೆಂಗಳೂರಿನಲ್ಲೂ ಲೋಕಾಯುಕ್ತ ದಾಳಿಯಾಗಿದೆ. ನಿದ್ರೆ ಮಂಪರ್ನಲ್ಲಿದ್ದಂಥವರಿಗೆ ಲೋಕಾ ಶಾಕ್ ಕೊಟ್ಟಿದೆ. ಎರಡು ಕಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ರೇಡ್ ಆಗಿದೆ. ನೋಡಿ, ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಳಗ್ಗೆ ನಿದ್ದೆಯ ಮಂಪರ್ನಲ್ಲಿದ್ದಂಥವರಿಗೆ ಬಾಗಿಲು ಬಡದೆಬ್ಬಿಸಿದೆ, ಶಾಕ್ ಕೊಟ್ಟಿದ್ದಾರೆ. ಬೆಸ್ಕಾಂ ಅಧಿಕಾರಿ ರಮೇಶ್ ಮನೆ ಮೇಲೆ ರೇಡ್ ಆಗಿದೆ. ಬಸವೇಶ್ವರ ನಗರದಲ್ಲಿದೆ ರಮೇಶ್ ಮನೆ. ಹಾಗಾದರೆ ಬೆಸ್ಕಾಂ ಅಧಿಕಾರಿ ರಮೇಶ್ ಯಾವ ಅಕ್ರಮದಲ್ಲಿ ತೊಡಗಿದ್ರು? ಎರಡು ಕಡೆ ದಾಳಿ ನಡೆಸಿ ಕಡತಗಳ ಪರಿಶೀಲನೆ ಕೂಡ ಮಾಡುತ್ತಾ ಇದ್ದಾರೆ. ಬಸವೇಶ್ವರ ನಗರದಲ್ಲಿ ರಮೇಶ್ ಮನೆ ಇದೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅಂದರೆ ಅಕ್ರಮವನ್ನು ಮೀರಿ ಆಸ್ತಿ ಸಂಪಾದನೆ ಆಗಿರ್ಬೋದು, ಅದರ ಜೊತೆಗೆ ಆದಾಯ ಮೀರಿ ಅಧಿಕ ಆಸ್ತಿ ಗಳಿಸಿದ ಆರೋಪ. ಆದಾಯದ ಮೂಲ ಆಸ್ತಿ ಪತ್ರಗಳ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಟಿ ವಿ ನಾರಾಯಣಪ್ಪ, ಡೆಪ್ಯೂಟಿ ಡೈರೆಕ್ಟರ್ ಇಂಡಸ್ಟ್ರೀಸ್ ಆ್ಯಂಡ್ ಬಾಯ್ಲರ್. ವಿಜಯನಗರದ ನಾರಾಯಣಪ್ಪ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಮಾರುತಿ ಮಂದಿರ ಬಳಿ ಇದೆ ನಾರಾಯಣಪ್ಪ ಮನೆ. ಎಲ್ಲ ಸರ್ಕಾರಿ ಅಧಿಕಾರಿಗಳಿವರು. ಮತ್ತಷ್ಟು ಮಾಹಿತಿ ಬಸವರಾಜ್ ಕೊಡ್ತಾರೆ. ಬಸವರಾಜ್, ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಬೆವರುಳಿಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಯಾವ ಹಿನ್ನೆಲೆಯಲ್ಲಿ ರೇಡ್ ಆಗಿದ್ದು, ಸದ್ಯಕ್ಕೆ ಏನೆಲ್ಲ ಪತ್ತೆ ಆಗಿದ್ರು ಮನೆಯಲ್ಲಿ ಅಂತ? ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕೂಡ ಎರಡು ಕಡೆ ದಾಳಿಯನ್ನ ಮಾಡಿರುವಂತದ್ದು. ಓರ್ವ ರಮೇಶ್ ಡೈರೆಕ್ಟರ್ ಟೆಕ್ನಿಕಲ್ ಬೆಸ್ಕಾಂ ಅಧಿಕಾರಿ ಮೇಲೆ ಕೂಡ ದಾಳಿಯನ್ನ ಮಾಡಿರುವಂತದ್ದು. ಇನ್ನೊಬ್ರು ಟಿ ವಿ ನಾರಾಯಣಪ್ಪ, ಡೆಪ್ಯೂಟಿ ಡೈರೆಕ್ಟರ್ ಇಂಡಸ್ಟ್ರಿ ಅಂಡ್ ಬಾಯ್ಲರ್. ಈ ಇಬ್ಬರು ಅಧಿಕಾರಿಗಳ ಮೇಲೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಈ ದಾಳಿಯ ಉದ್ದೇಶ ಅಂದರೆ ಈಗಾಗಲೇ ಕೂಡ ರಾಜ್ಯಾದ್ಯಂತ ಅಧಿಕಾರಿಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ದಾಳಿಯಲ್ಲಿ ಅವರ ಆದಾಯಕ್ಕೂ ಮೀರಿ ಅವರು ಆಸ್ತಿ ಗಳಿಕೆಯನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇವರ ಆದಾಯ ಎಷ್ಟಿರುತ್ತೆ, ಇವರ ವಾರ್ಷಿಕ ಆದಾಯ ಎಷ್ಟು, ಅದಕ್ಕಿಂತ ಇವರ ಆಸ್ತಿ ಆಗಿರ್ಬೋದು ಮತ್ತು ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಆಗಿರ್ಬೋದು ಎಲ್ಲ ರೀತಿಯಾದಂಥ ಹೆಚ್ಚಾಗಿರೋದ್ರಿಂದಾಗಿ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಸರಿಸುಮಾರು ಎರಡು ಗಂಟೆಗಳಿಂದ ಕೂಡ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಮತ್ತು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಮನೆಯನ್ನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡಿ ಆ ಮನೆಯಲ್ಲಿ ಏನೇನು ಸಿಗುತ್ತೆ, ಅವರ ಮನೆ ಯಾವ್ಯಾವ ಕಡೆ ಇದೆ ಅಲ್ಲೆಲ್ಲ ಕಡೆಯನ್ನು ದಾಳಿಯನ್ನು ಮಾಡಿ ಆ ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ ದಾಳಿ ಮಾಡಿ ಅವರ ಆದಾಯದ ಮಿತಿ ಎಷ್ಟು ಮತ್ತು ಅವರ ಆದಾಯ ಮೀರಿ ಎಷ್ಟು ಹಣವನ್ನು ಗಳಿಸಿದ್ದಾರೆ, ಎಷ್ಟು ಆಸ್ತಿಯನ್ನು ಗಳಿಸಿದ್ದಾರೆ, ಎಷ್ಟು ಆಸ್ತಿ ಪತ್ರಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಈಗಾಗಲೇ ಡೀಟೇಲ್ಸನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಅದರ ಜೊತೆಗೆ ಈ ಬ್ಯಾಂಕ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಬ್ಯಾಂಕ್ ಅಕೌಂಟ್ ಖಾತೆಗಳು ಎಷ್ಟಿದೆ, ಅವರ ರಿಲೇಷನ್ಶಿಪ್ಪಲ್ಲಿ ಎಷ್ಟಿದೆ ಮತ್ತು ಅವರ ಫ್ಯಾಮಿಲಿಯಲ್ಲಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಡೀಟೇಲ್ಸನ್ನು ಕೂಡ ಈಗಾಗಲೇ ಕಲೆ ಹಾಕ್ತಾ ಇರುವಂಥದ್ದು. ಅವರ ಬ್ಯಾಂಕ್ ಖಾತೆಯಲ್ಲಿ ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿದೆ, ಯಾರಿಗೆಲ್ಲ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಬೆಳಗ್ಗೆಯಿಂದ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಎರಡು ಕಡೆ ದಾಳಿ ಆಗಿರುವಂಥದ್ದು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಎರಡು ಕಡೆ ಕೂಡ ಪರಿಶೀಲನೆ ಮಾಡಿ ಆ ದಾಖಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಪ್ರಭು, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.